चानल प्रीति पूर्वक स्वागत स्न दयु नम चल सब्सक्राइब बेल बटन टच याकंद्रे 50% जन स्न नम चल वीडियो बहुत प्रीतिया नोड़ी कमेंट हाँती लाइक सब्सक्राइब याके सब्सक्राइब अरे निम्हे ये वीडियो तपदे नोटिफिकेशन मूलक जो जन की समस्या अंदर ನಾವು ಸಬ್ಸ್ಕ್ರೈಬ್ ಮಾಡಿದ್ವಿ ಬೆಲ್ ಬಟನ್ ಅನ್ನು ಟಚ್ ಮಾಡಿದ್ವಿ ಅಂದ್ರೆ ನೀಡುವಂತ ಪ್ರತಿಯೊಂದು ವಿಡಿಯೋಗಳನ್ನು ನೋಡಬೇಕಾಗುತ್ತೆ. ಒಂದಿಷ್ಟು ನಮಗೆ ಬೇಕಾಗಿದ್ದಿರುತ್ತೆ, ಒಂದಿಷ್ಟು ನಮಗೆ ಬೇಡದಾಗಿದ್ದು ಇರುತ್ತೆ ಅಂತ. ಆದ್ರೆ ನಮ್ಮ ಚಾನಲ್ ಅಲ್ಲಿ ನಿಮಗೆ ಬೇಡವಾದಂತಹ ಯಾವುದೇ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಲ್ಲ. ಎಲ್ಲವೂ ಸಹ ಕೂದಲಿನ ಬೆಳವಣಿಗೆಗೆ ರಿಲೇಟೆಡ್ ಇರುವಂತದ್ದು. ಅದು ಮನೆಯ ಮದ್ದಾಗಿರಲಿ ಅಥವಾ ಆಸ್ಪತ್ರೆಯಲ್ಲಿ ಪಡೆದುಕೊಳ್ಳುವಂತಹ ಚಿಕಿತ್ಸೆಗಳಾಗಿರಲಿ ಅಥವಾ ನನ್ನ ಅಭಿಪ್ರಾಯ ಆಗಿರಲಿ ಅಥವಾ ಅನೇಕ ಜನ ಸ್ನೇಹಿತರು ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಬೇರೆ ಬೇರೆ ಟ್ರೀಟ್ಮೆಂಟ್ ಅನ್ನು ಮಾಡ್ಕೊಂಡಿರ್ತಾರಲ್ಲ ಅವರ ಅನುಭವ ಮತ್ತು ಅಭಿಪ್ರಾಯಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ರತಿಯೊಂದು ವಿಷಯ ಸಹ ಕೇವಲ ಕೂದಲಿನ ಬೆಳವಣಿಗೆ ಬಗ್ಗೆ ಮಾತ್ರ. ನಾನು ಸಹ ಟೀಚರ್, ಹಾಗಾಗಿ ನಾನು ಆನ್ಲೈನ್ನಲ್ಲಿ ಫ್ರೀಯಾಗಿ ಸ್ಟೇಟ್ ಸಿಲೆಬಸ್ ಮತ್ತು ಸಿ ಬಿ ಎಸ್ ಸಿ ಸಿಲೆಬಸ್ ಅನ್ನುವಂಥ ಮಕ್ಕಳಿಗೆ 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮಕ್ಕಳಿಗೆ ಫ್ರೀಯಾಗಿ ಟೀಚ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ. ಆದರೆ ಈ ಚಾನಲಲ್ಲಿ ಹಾಕಲ್ಲ, ಅದಕ್ಕೋಸ್ಕರ ಸಪ್ರೇಟ್ ಚಾನಲ್ ಮಾಡಿದ್ದೀನಿ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಅಂತ. ಹಾಗಾಗಿ ನಿಮ್ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ರು ಸಹ ಅವ್ರಿಗೂ ಸಹ ನೋಡೋಕೆ ಹೇಳಿ. ಯಾಕಂದರೆ ಆನ್ಲೈನ್ ಟೀಚಿಂಗ್ ಅನ್ನೋಂಥ ದೊಡ್ಡ ಬಿಸ್ನೆಸ್ ಆಗಿದೆ, ಎಷ್ಟು ಮಟ್ಟಿಗೆ ಅದರಿಂದ ತೊಂದರೆ ಆಗ್ತದೆ ಅಂತ ನೀವು ನೋಡ್ತಿದ್ದೀರಿ. ಆದರೆ ನಾನು ಈ ಕರೋನಾ ಯಾವಾಗ ಶುರುವಾಯಿತೋ ಕರ್ನಾಟಕದಲ್ಲಿ, ಮುಖ್ಯವಾಗಿ ಭಾರತದಾದ್ಯಂತ ಯಾವಾಗ ಲಾಕ್ಡೌನ್ ಆಯಿತೋ, ಲಾಕ್ಡೌನ್ ಆದ ಮೊದಲನೇ ದಿನದಿಂದಾನೇ ಆನ್ಲೈನ್ ಟೀಚಿಂಗನ್ನು ಫ್ರೀಯಾಗಿ ಮಾಡೋಕೆ ಶುರು ಮಾಡಿದ್ದೆ. ಅದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಾನು ಬೇರೆ ಬೇರೆ ಏನೇ ಆಕ್ಟಿವಿಟಿ ಮಾಡಿದರೂ ಸಹ ಆ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಹಾಕಲ್ಲ. ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಯಾವುದೇ ರೀತಿ ನಿಮಗೆ ಕಿರಿಕಿರಿ ಇರಲ್ಲ, ಯಾಕಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂದಲಿನ ಬೆಳವಣಿಗೆ ಬಗ್ಗೆ ಮಾತ್ರ ಇರುತ್ತೆ. ಸ್ನೇಹಿತರೆ, ಇವತ್ತಿನ ಮುಖ್ಯವಾದಂಥ ಕಾನ್ಸೆಪ್ಟ್ ಮಿನಾಕ್ಸಿಡಿಲ್ ಬಗ್ಗೆ. ಸ್ನೇಹಿತರೆ, ಮಿನಾಕ್ಸಿಡಿಲ್ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನ್ಗಳನ್ನು ಈಗ ಆಲ್ರೆಡಿ ಕೊಟ್ಟಿದ್ದೀನಿ. ಆದರೂ ಸಹ ಕೆಲವು ಜನ ಸ್ನೇಹಿತರು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ರು, ಅನೇಕ ಹೊಸ ಹೊಸ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಒಂದು ಚಿಕ್ಕ ಪ್ರಯತ್ನ ಇದು. ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಆ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕಿಂತ ಮೊದಲು ಮಿನಾಕ್ಸಿಡಿಲ್ ಅಂದ್ರೆ ಏನು ಅಂತ ಗೊತ್ತಿರದೆ ಇರುವಂತವ್ರು ಯಾರಾದ್ರೂ ನೋಡಿದ್ರೆ ಅವ್ರಿಗೂ ಸಹ ಅರ್ಥ ಆಗಲಿಲ್ಲದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಮಿನಾಕ್ಸಿಡಿಲ್ ಅನ್ನೋವಂಥದ್ದು ಕೂದಲು ಉದುರೋದನ್ನ ತಡೆಗಟ್ಟೋದ್ರಲ್ಲಿ ಇರುವಂತಹ ಒಂದು ಮುಖ್ಯವಾದಂತ ಔಷಧಿ. ಇದನ್ನು ನಾವು ಲೋಷನ್ಗಳ ರೀತಿಯಲ್ಲಿ, ಲೋಷನ್ ನ ರೀತಿಯಲ್ಲಿ ಅಂದ್ರೆ ತಲೆಗೆ ಯಾವ ರೀತಿ ನಾವು ಎಣ್ಣೆಯನ್ನು ಹಚ್ತೀವಿ ಅದೇ ರೀತಿ, ಅಂದ್ರೆ ಎಣ್ಣೆ ರೀತಿ ಏನಿರಲ್ಲ, ಓಕೆ, ಆ ರೀತಿ ಹಚ್ಚುವಂತಹ ಅಥವಾ ಜೆಲ್ನ ರೀತಿ ಅಥವಾ ಬುರುಗಿನ ರೀತಿ, ಫೋಮಿನ ರೀತಿ ಹಚ್ಚುವಂತಹ ಬೇರೆ ಬೇರೆ ರೀತಿಯಲ್ಲಿ ಸಿಗುವಂತಹ ಒಂದು ಔಷಧಿ. ನಾವು ಹೇಗೆ ಎಣ್ಣೆಯನ್ನು ಹಚ್ತೀವೋ ಸ್ಕ್ಯಾಲ್ಪಿಗೆ ಅಂದ್ರೆ ಚರ್ಮಕ್ಕೆ, ಅದೇ ರೀತಿ ಹಚ್ಚುವಂತಹ ಒಂದು ಔಷಧಿಗೆ ಮಿನಾಕ್ಸಿಡಿಲ್ ಅಂತೀವಿ. ಇದು ಕೂದಲು ಉದುರೋದನ್ನ ಕಡಿಮೆ ಮಾಡೋದ್ರಲ್ಲಿ ಮತ್ತು ಕೂದಲು ರೀಗ್ರೋ ಆಗೋದ್ರಲ್ಲಿ, ಅಂದ್ರೆ ಮತ್ತೆ ಬೆಳವಣಿಗೆ ಕಾಣೋದ್ರಲ್ಲಿ ಬಹಳ ಮುಖ್ಯವಾದಂತಹ ಔಷಧಿ ಈ ಮಿನಾಕ್ಸಿಡಿಲ್. ಮತ್ತು ಇನ್ನೊಂದು ಮಾತ್ರೆ ಇದೆ, ಅಂದ್ರೆ ಟ್ಯಾಬ್ಲೆಟ್ ಗುಳಿಗೆ, ಅದರ ಹೆಸರು ಫಿನಾಸ್ಟೆರಾನ್ ಅಂತ. ಇವು ಎರಡು FDA ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇದು ಒಪ್ಕೊಂಡಿರುವಂತಹ ಎರಡು ಔಷಧಿಗಳು. ಇವು ಎರಡನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಔಷಧಿಯನ್ನ ಕೂದಲು ಉದುರೋ ಸಮಸ್ಯೆಯನ್ನು ಎದುರಿಸೋದಕ್ಕೆ ಫುಡ್ ಅಂಡ್ ಡ್ರಗ್ ಅಥಾರಿಟಿ ಅಥವಾ ಅಡ್ಮಿನಿಸ್ಟ್ರೇಷನ್ ಒಪ್ಪಿಲ್ಲ. ಈಗ ನಿಮಗೆ ಮಿನಾಕ್ಸಿಡಿಲ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಈಗ ಮಿನಾಕ್ಸಿಡಿಲ್ ಅನ್ನು ನಾವು ಎಷ್ಟು ಪರ್ಸೆಂಟ್ ಬಳಸಬೇಕು, ಇದ್ರ ಬಗ್ಗೆ ಬಹಳಷ್ಟು ಜನ ಕೇಳ್ತಾರೆ. ಸ್ನೇಹಿತರೆ, ಮಹಿಳೆಯರಿಗೆ ಆದ್ರೆ 2% ಮಿನಾಕ್ಸಿಡಿಲ್ ಅನ್ನ ವೈದ್ಯರು ನಮಗೆ ಶಿಫಾರಸು ಮಾಡ್ತಾರೆ, ಬಳಸಕ್ಕೆ ಹೇಳ್ತಾರೆ. ನಾನು ಹೇಳ್ತಿರೋದು ಮಹಿಳೆಯರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಅಂದ್ರೆ ನನ್ನ ಮಾತನ್ನೇ ನಂಬಿಕೊಂಡು ಹೋಗಿ ತಗೊಳ್ರಿ ಅಂತಲ್ಲ, ಇದು ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ. ಯಾವ ರೀತಿಯ ಚಿಕಿತ್ಸೆಗಳು ಎಲ್ಲರಿಗೂ ಇದಾವೆ ಅನ್ನೋದು ನಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದನ್ನು ಬಿಟ್ಟು ನಾನು ಹೇಳ್ತಿದ್ದೀನಿ ನೀವು ಹೋಗಿ ಔಷಧಿ ತಗೊಳ್ರಿ ಅಂತ ಅಲ್ಲ, ಯಾಕಂದ್ರೆ ನಾವು ಅನುಭವಿಸಿರುವಂತಹ ಮತ್ತು ಸ್ವಲ್ಪ ತಿಳ್ಕೊಂಡಿರುವಂತಹ ಮಾಹಿತಿಯನ್ನು ನಮ್ಮ ಕನ್ನಡಿಗರಿಗೆ ಹಂಚುವಂತ ಜವಾಬ್ದಾರಿ ನಂದು ಅಂತ ಅಂದ್ಕೊಂಡಿರೋದ್ರಿಂದ ಈ ರೀತಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಮಹಿಳೆಯರಲ್ಲಿ ಹೇರ್ ಲಾಸ್ ಆಗ್ತಾ ಇತ್ತಂದ್ರೆ ಮುಖ್ಯವಾಗಿ ಇದು ಫಿಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಆಗಿರ್ಲಿ ಅಥವಾ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಆಗಿರ್ಲಿ ಆಗಿತ್ತು ಅಂದ್ರೆ, ಅಂದ್ರೆ ಮಹಿಳೆಯರಿಗಾಗುವಂತಹ ವಂಶ ಪಾರಂಪರವಾಗಿ ಬರುವಂತಹ ಒಂದಿಷ್ಟು ಸಮಸ್ಯೆ ಆಗಿರ್ಲಿ ಅಥವಾ ಪುರುಷರಿಗೆ ವಂಶ ಪಾರಂಪರವಾಗಿ ಆಗುವಂತಹ ಯಾವ ರೀತಿ ಹೇರ್ ಫಾಲ್ ಇರುತ್ತೆ ಅದೇ ರೀತಿ ಆಗಿರ್ಲಿ, ಆದರೂ ಸಹ ಮಿನಾಕ್ಸಿಡಿಲ್ ಅನ್ನೇ ಕೊಡ್ತಾರೆ. ಆ ಕಂಪನಿ ಹೆಸರುಗಳು ಬೇರೆ ಬೇರೆ ಇರ್ಬೋದು. 2% ಮಹಿಳೆಯರಿಗೆ ಕೊಡುವಂಥದ್ದು, ಅದನ್ನು ಬಿಟ್ಟು 5% 10% ಅನ್ನ ಕೆಲವು ಜನ ಕೊಟ್ಟರು ಅಂತ ಹೇಳಿದ್ರು. ನಮ್ಮ ಸಹೋದರಿಯರು ಕೆಲವು ಜನ ನನಗೆ ಕರೆ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೇಳಿದಾಗ ನಾನು ಡಾಕ್ಟರ್ ಹತ್ರ ಮತ್ತೊಂದು ಸಾರಿ ಮಾತಾಡಿ, ಯಾಕಂದ್ರೆ ಮಹಿಳೆಯರಿಗೆ 2% ಕೊಡ್ತಾರೆ, ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಕೊಡಲ್ಲ. ಹಾಗಾಗಿ ಅಕಸ್ಮಾತ್ ಯಾರಾದ್ರೂ ನಿಮಗೆ 2%ಗಿಂತ ಹೆಚ್ಚಿಗೆ ಕೊಟ್ರಂದ್ರೆ ಅವ್ರ ಹತ್ರ ಇನ್ನೊಂದ್ಸಾರಿ ಮಾತಾಡಿ, ಯಾಕಂದ್ರೆ
ಯೂಶ್ವಲಿ ಮಹಿಳೆಯರಿಗೆ 2% ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದ್ರ ಜೊತೆಗೆ ಪುರುಷರಿಗೆ ಎಷ್ಟು ಪರ್ಸೆಂಟ್ ಅಂದ್ರೆ 5% ಅನ್ನ ಕೊಡ್ತಾರೆ, 5% ಮಿನಾಕ್ಸಿಡಿಲ್ ಕೊಡ್ತಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಮಹಿಳೆಯರಿಗೆ 2% ಬಹಳ ಒಳ್ಳೆಯ ಎಫೆಕ್ಟ್ ಅನ್ನು ಕೊಡುತ್ತೆ, ಪುರುಷರಿಗೆ 5%. ಕೆಲವರಿಗೆ ಒಂದು 2-3 ತಿಂಗಳು 5% ಪುರುಷರು ಬಳಸಿದ ನಂತರ 10% ಮಿನಾಕ್ಸಿಡಿಲ್ ಅನ್ನು ಕೊಡ್ತಾರೆ, ಇನ್ನೊಂದು ಸ್ವಲ್ಪ ಬೇಗ ಗ್ರೋತ್ ಆಗಲಿ ಅಂತ. ನಂತರ ಮತ್ತೆ 5%ಗೆ ಬರ್ತಾರೆ, 1-2 ತಿಂಗಳ ನಂತರ ಮತ್ತೆ ಕಡಿಮೆ ಮಾಡ್ತಾರೆ. ಈ ರೀತಿ ಮಿನಾಕ್ಸಿಡಿಲ್ ಅನ್ನು ಎಷ್ಟು ಪರ್ಸೆಂಟ್ ಇಂದ ಬಳಸಬೇಕಂದ್ರೆ ಮಹಿಳೆಯರಿಗೆ ಬಹಳ ಎಫೆಕ್ಟಿವ್ ಆಗಿರುವಂಥದ್ದು 2%, ಪುರುಷರಿಗೆ ಬಹಳ ಎಫೆಕ್ಟಿವ್ ಅಂತ ಆಗಿರುವಂಥದ್ದು 5% ಇರುವಂತ ಮಿನಾಕ್ಸಿಡಿಲ್. ಎಷ್ಟು ಪರ್ಸೆಂಟ್ ಮಿನಾಕ್ಸಿಡಿಲ್ ಅನ್ನು ಬಳಸೋದು ಬಹಳ ಉತ್ತಮ ಅಂತ ಸಾಬೀತಾಗಿದೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಇದರ ನಂತರ ನಾವು ನೋಡುವಂಥದ್ದು ಈ ಮಿನಾಕ್ಸಿಡಿಲ್, ಇದನ್ನು ನಾವು ದಿನಕ್ಕೆ ಎಷ್ಟು ಸಾರಿ ಬಳಸಬೇಕು. ಮಿನಾಕ್ಸಿಡಿಲ್ ಅನ್ನ ದಿನಕ್ಕೆ 1 ಸಾರಿ ಬಳಸೋರು ಇದ್ದಾರೆ, ಆದ್ರೆ ಮಿನಾಕ್ಸಿಡಿಲ್ ಅನ್ನು ನಾವು ದಿನಕ್ಕೆ 2 ಸಾರಿ ಅಂದ್ರೆ ಬೆಳಿಗ್ಗೆ 1 ಸಾರಿ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ 1 ಸಾರಿ, 2 ಸಾರಿ ಬಳಸಿದಾಗ ಇದರ ಎಫೆಕ್ಟ್ ಬಹಳ ಚೆನ್ನಾಗಿರುತ್ತೆ. ಈಗ ನಿಮಗೆ ಮಿನಾಕ್ಸಿಡಿಲ್ ಅನ್ನು ಎಷ್ಟು ಸಾರಿ ಬಳಸಬೇಕು ಅನ್ನೋದು ಸಹ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಜೊತೆಗೆ ಈ ಮಿನಾಕ್ಸಿಡಿಲ್ ನಿಂದ ಏನೇನು ಸೈಡ್ ಎಫೆಕ್ಟ್ ಬರೋದಕ್ಕೆ ಸಾಧ್ಯತೆ ಇರುತ್ತೆ ಸ್ನೇಹಿತರೆ? ಈ ಪ್ರಶ್ನೆ ಸಹ ಬಹಳ ಜನ ಕೇಳ್ತಾರೆ. ಮಿನಾಕ್ಸಿಡಿಲ್ ನಿಂದ ನಮ್ಮ ಎದೆ ಬಡಿತ ಹೆಚ್ಚಾದಾಗ ಅನ್ಸೋದು, ಅಥವಾ ಕೆಲವು ಜನರಿಗೆ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಅನ್ಸೋದು, ಕೆಲವು ಜನರಿಗೆ ತೆರೆ ಸುತ್ತು ಬರೋದು, ಕೆಲವು ಜನರಿಗೆ ಎಚ್ಚರ ತಪ್ಪದಂಗೆ ಆಗೋದು, ಕೆಲವು ಜನರಿಗೆ ಚರ್ಮದಲ್ಲಿ ಡ್ಯಾಂಡ್ರಫ್ ರೀತಿ ಆಗೋದು, ಕೆಲವು ಜನರಿಗೆ ಸ್ವಲ್ಪ ಚರ್ಮದಲ್ಲಿ ಕೆಂಪು ಅನ್ಸೋದು, ಈ ರೀತಿ ಆಗುವಂಥ ಸೈಡ್ ಎಫೆಕ್ಟ್ಗಳು ಬಹಳ ಚಿಕ್ಕ ಚಿಕ್ಕ ಸೈಡ್ ಎಫೆಕ್ಟ್ಗಳು, ಇವು ಬಹಳ ಅಂದರೆ ಬಹಳ ಸಿವಿಯರ್ ಏನಲ್ಲ. ಹಾಗಾಗಿ ನಿಮಗೆ ಈ ಮಿನಾಕ್ಸಿಡಿಲ್ಲಿಂದ ಬಹಳ ದೊಡ್ಡ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಅನ್ನೋವಂಥದ್ದನ್ನ ನಂಬೋಕ್ಕಾಗಲ್ಲ. ಹಾಗಾಗಿ ಮಿನಾಕ್ಸಿಡಿಲ್ಲಿಂದ ನಮಗೆ ಬಹಳ ದೊಡ್ಡ ಸೈಡ್ ಎಫೆಕ್ಟ್ ಇದೆ ಅಂತ ಯಾರಾದರೂ ಹೇಳಿದ್ರೆ ಆ ರೀತಿ ಏನೂ ಇಲ್ಲ. ಆದರೆ ಈ ರೀತಿಯ ಚಿಕ್ಕ ಪುಟ್ಟ ಸ್ವಲ್ಪ ತಲೆ ಸುತ್ತು ಬಂದಂಗೆ ಅನ್ಸೋದು, ಅಥವಾ ಹಾರ್ಟ್ ಬೀಟ್ ಸ್ವಲ್ಪ ಹೆಚ್ಚಿಗೆ ಅಂತಂಗೆ ಅನ್ಸೋದು, ಈ ರೀತಿ ಅನ್ನಿಸ್ಬೋದು. ಆದರೆ ಇವು ದೊಡ್ಡ ರೀತಿ ನಮಗೆ ತೊಂದರೆ ಕೊಡುವಂಥ ಸೈಡ್ ಎಫೆಕ್ಟ್ ಅಲ್ಲ. ಆದರೆ ನಾನು ಸಹ ಮಿನಾಕ್ಸಿಡಿಲ್ ಅನ್ನು ಭಾಳ ಬಳಸ್ತಾ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಯಾಕೆ ಮಿನಾಕ್ಸಿಡಿಲ್ ನಾನು ಭಾಳ ಬಳಸ್ತಾ ಇಲ್ಲ ಅಂದರೆ, ಮಿನಾಕ್ಸಿಡಿಲ್ಲಿರುವಂಥದ್ದು ಕೆಮಿಕಲ್, ಹಾಗಾಗಿ ಈ ಕೆಮಿಕಲ್ಸ್ ಇರೋದನ್ನು ಬಳಸೋದು ಬೇಡ, ಆದಷ್ಟು ನ್ಯಾಚುರಲ್ ಆಗಿರೋದನ್ನೇ ಬಳಸುವಂಥ ಪ್ರಯತ್ನ ಮಾಡೋಣ ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ನಾನು ಮಿನಾಕ್ಸಿಡಿಲನ್ನು ಬಳಸ್ತಾ ಇಲ್ಲ. ಹಾಗಂದ ತಕ್ಷಣ ಮಿನಾಕ್ಸಿಡಿಲನ್ನು ಯಾರೂ ಬಳಸಲೇಬಾರ್ದು ಅಂತ ಏನಲ್ಲ. ಇದರಿಂದ ಇರುವಂಥದ್ದು ಈ ರೀತಿಯ ಚಿಕ್ಕ ಚಿಕ್ಕ ಸಮಸ್ಯೆಗಳು ಎಲ್ಲರಿಗೂ ಆಗೇ ಆಗ್ತವೆ ಅಂತ ಅಲ್ಲ. ಈ ರೀತಿಯ ಚಿಕ್ಕ ಚಿಕ್ಕ ಸಮಸ್ಯೆಗಳು ಕೆಲವರಿಗೆ ಆಗ್ಬೋದು, ಅದನ್ನು ಬಿಟ್ಟು ಈ ರೀತಿಯ ಚಿಕ್ಕ ಚಿಕ್ಕ ಸೈಡ್ ಎಫೆಕ್ಟ್ಗಳು ಎಲ್ಲರಿಗೂ ಆಗೇ ಆಗ್ತವೆ ಅಂತ ಅಲ್ಲ. ಯಾಕಂದರೆ ಬಹಳಷ್ಟು ಜನ, ಸಾವಿರಾರು ಜನ, ಅದೇನು ಲಕ್ಷಾಂತರ ಕೋಟ್ಯಾಂತರ ಜನ ಮಿನಾಕ್ಸಿಡಿಲನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಬಳಸೋರು ಎಲ್ಲರಿಗೂ ಸಹ ದೊಡ್ಡ ದೊಡ್ಡ ಸೈಡ್ ಎಫೆಕ್ಟ್ ಆಗಿತ್ತಂದರೆ ಈ ಔಷಧಿಯನ್ನು ಬ್ಯಾನ್ ಮಾಡ್ತಿದ್ರು. ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ ಬಹಳಷ್ಟು ಜನ ಕೇಳ್ತಾರೆ, ಅದು ಏನು ಅಂದರೆ, ಸರ್ ಮಿನಾಕ್ಸಿಡಿಲನ್ನು ನಾವು ಬಳಸ್ತೀವಿ, ಆ ಬಳಸಿದಾಗ ನಮಗೆ ಅದು ಚರ್ಮಕ್ಕೆ ಇರಿಟೇಷನ್ ಆಗುವಂಥದ್ದು ಅಥವಾ ನಮಗೆ ಸೆಟ್ ಆಗಿಲ್ಲ ಅನ್ನೋ ರೀತಿ ಅನಿಸುತ್ತೆ, ಅವಾಗ ನಾವೇನು ಮಾಡಬೇಕು ಅಂತ. ಮಿನಾಕ್ಸಿಡಿಲ್ ನಮಗೆ ಸೆಟ್ ಆಗಲ್ಲ ಅನ್ನೋದಕ್ಕಿಂತ ಮಿನಾಕ್ಸಿಡಿಲ್ ಜೊತೆ ಯಾವ ಬೇಸನ್ನು ಬಳಸಿದ್ದಾರೆ, ಒಂದಿಷ್ಟು ಮಿನಾಕ್ಸಿಡಿಲ್ ಜೊತೆ ಆಲ್ಕೋಹಾಲನ್ನು ಬಳಸಿರ್ತಾರೆ, ನಮಗೆ ಅದು ಸೆಟ್ ಆಗದೇ ಇರ್ಬೋದು. ಆ ರೀತಿ ಆಯ್ತಂದ್ರೆ ನಾವು ಮಿನಾಕ್ಸಿಡಿಲ್ ಜೊತೆ ಆಲ್ಕೋಹಾಲ್ ಇರೋದನ್ನು ಬಿಟ್ಟು ಪ್ರೊಕ್ಯಾಪಿಲ್ಲೋ ಅಥವಾ ಬೇರೆ ಯಾವುದೋ ಇರೋದನ್ನು ನಾವು ಬಳಸ್ಬೋದು, ಅಥವಾ ಮಿನಾಕ್ಸಿಡಿಲ್ ಜೊತೆ ಫಿನಸ್ಟೆರೈಡ್ ಇರೋವಂಥದ್ದನ್ನು ನಾವು ಬಳಸ್ಬೋದು. ಈ ರೀತಿ ಬೇರೆ ಬೇರೆ ಕಾಂಬಿನೇಷನ್, ಬೇರೆ ಬೇರೆ ವಸ್ತುಗಳನ್ನು ಮಿಶ್ರಣ ಮಾಡಿರ್ತಾರೆ ಮಿನಾಕ್ಸಿಡಿಲ್ ಜೊತೆ. ಹಾಗಾಗಿ ನಿಮಗೆ ಒಂದು ಮಿನಾಕ್ಸಿಡಿಲ್ ಸೆಟ್ ಆಗಿಲ್ಲ ಅಂದರೆ ಆ ಮಿನಾಕ್ಸಿಡಿಲ್ ಜೊತೆ ಏನು ಮಿಶ್ರಣ ಮಾಡಿದ್ದಾರೆ ಅದು ನಿಮಗೆ ಸೆಟ್ ಆಗಿಲ್ಲ ಅಂತ, ಹಾಗಾಗಿ ಅದನ್ನು ಬಿಟ್ಟು ನಿಮ್ಮ ವೈದ್ಯರ ಹತ್ರ ಮಾತಾಡಿ, ನಮಗಿದು ಯಾಕೋ ಇರಿಟೇಷನ್ ಅನಿಸ್ತಾ ಇದೆ. ಹಾಗಾಗಿ ಬೇರೆ ವಸ್ತುವಿನ ಜೊತೆ ಅಥವಾ ಬೇರೆ ಕೆಮಿಕಲ್ಸಿನ ಜೊತೆ ಅದ್ರ ಜೊತೆ ಮಿಕ್ಸ್ ಆಗಿರುವಂತಹ ಮಿನಾಕ್ಸಿಡಿಲನ್ನು ಬೇರೆ ಕಾಂಬಿನೇಷನನ್ನು ಕೊಡ್ರಿ, ಬೇರೆ ಮಿಶ್ರಣವನ್ನು ಕೊಡ್ರಿ ಅಂತ ಕೇಳಿ ನೀವು ತಗೋಬೋದು. ಇದರ ನಂತರ ಇನ್ನೊಂದಿಷ್ಟು ಪ್ರಶ್ನೆಗಳು ಏನು ಬರ್ತಾವಂದ್ರೆ, ಮಿನಾಕ್ಸಿಡಿಲನ್ನು ನಾವು ಎಲ್ಲಿವರೆಗೂ ಉಪಯೋಗ ಮಾಡ್ಬೋದು, ಇದು ಸಹ ನನಗೂ ಸಹ ಇದ್ದಂಥ ಪ್ರಶ್ನೆ. ಇದಕ್ಕೆ ಉತ್ತರ ಪಡ್ಕೊಳ್ಳೋದಕ್ಕೆ ನಾನು ಸಹ ಬಹಳ ಅಂದರೆ ಬಹಳ ಕಷ್ಟಪಟ್ಟೆ. ಯಾಕಂದರೆ ನಾವು ಮಿನಾಕ್ಸಿಡಿಲನ್ನು ಬಳಸಿದಾಗ ಒಳ್ಳೆಯ ರಿಸಲ್ಟ್ ಇರುತ್ತೆ, ಆದರೆ ಮಿನಾಕ್ಸಿಡಿಲನ್ನು ಬಳಸೋದು ಬಿಟ್ಟಾಗ ರಿಸಲ್ಟ್ ಎಲ್ಲ ಹೋಗುತ್ತೆ. ಹಾಗಾಗಿ ನಾವು 1-6 ತಿಂಗಳು 1 ವರ್ಷ ಬಳಸಿದ ನಂತರ ಡಾಕ್ಟ್ರಿಂದ ಬಳಸಬೇಡ್ರಿ ಮುಂದೆ ಅಂತ ಹೇಳ್ಬಿಡ್ತಾರೆ. ಆ ರೀತಿ ನಾವು ಬಿಟ್ಟ ತಕ್ಷಣ ನಮಗೆ ಹೇರ್ ಫಾಲ್ ಆಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದನ್ನು ಬಳಸ್ತಾನೆ ಇದ್ರೆ ಹೇರ್ ಫಾಲ್ ಕಂಟ್ರೋಲ್ನಲ್ಲಿರುತ್ತೆ, ಹೇರ್ ರೀಗ್ರೋತ್ ಆಗ್ತಾ ಇರುತ್ತೆ, ಬಳಸೋದು ಬಿಟ್ಟರೆ ಹೇರ್ ಫಾಲ್ ಆಗುತ್ತೆ. ಹಾಗಾದರೆ ನಾವು ಹೇಗಿದ್ದ ಮಾಡೋದು? 6 ತಿಂಗಳಿಗೂ 1 ವರ್ಷಕ್ಕೂ ನಿಮಗೆ ರಿಸಲ್ಟ್ ಬಂದ ತಕ್ಷಣ ಈ ಮಿನಾಕ್ಸಿಡಿಲನ್ನು ಬಳಸೋದು ಬಿಡೋದಕ್ಕಿಂತ ನಿಮ್ಮ ವೈದ್ಯರ ಹತ್ರ ಮಾತಾಡಿ ನೋಡಿರಿ, ಸರ್ ಮಿನಾಕ್ಸಿಡಿಲನ್ನು ಬಳಸೋದು ಬಿಟ್ಟರೆ ಮತ್ತೆ ಹೇರ್ ಫಾಲ್ ಆಗುತ್ತೆ, ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಕೇಳಿ. ಆವಾಗ ನಾನು ನೋಡಿದಂತೆ ನಾನು ಸಹ ಮಿನಾಕ್ಸಿಡಿಲನ್ನು ಯೂಸ್ ಮಾಡೋದು ಬಿಟ್ಟಿದ್ದು ಹೇಗೆಂದರೆ,
ದಿನಕ್ಕೆ ಎರಡು ಸಾರಿ ಹಚ್ಚುತ್ತಿದ್ದಂಥವನು ದಿನಕ್ಕೆ ಒಂದೇ ಸಾರಿ ಹಚ್ಚಕ್ಕೆ ಶುರು ಮಾಡಿದೆ, ನಂತರ ಎರಡು ದಿನಕ್ಕೊಂದ್ಸರಿ ಹಚ್ಚಕ್ಕೆ ಶುರು ಮಾಡಿದೆ, ನಂತರ ಮೂರು ದಿನಕ್ಕೊಂದ್ಸರಿ ಹಚ್ಚಕ್ಕೆ ಶುರು ಮಾಡಿದೆ. ಈ ರೀತಿ ಅದನ್ನು ಕಡಿಮೆ ಮಾಡ್ಕೊಂತ ಬಂದೆ. ಆದರೂ ಸಹ ನೀವು ವಿನಾಕ್ಸಿಡಿಲನ್ನು ಬಳಸೋದು ನಿಲ್ಲಿಸಿದ್ರೆ ಹೇರ್ ಫಾಲ್ ಆಗೋದು ಆಗೇ ಆಗುತ್ತೆ. ಯಾಕೆ ಅಂದರೆ ಬಹಳಷ್ಟು ಜನಕ್ಕೆ ಕೂದಲುದಿರೋ ಸಮಸ್ಯೆಗೆ ನಮ್ಮ ಜೀನ್ಸ್ ಅಥವಾ ನಮ್ಮ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಇದು ಕಾರಣ ಆಗಿತ್ತಂದ್ರೆ, ಅಂದರೆ ಪುರುಷರ ವಂಶವಾಹಿನಿ ಸಮಸ್ಯೆ ಕಾರಣ ಆಗಿತ್ತಂದ್ರೆ, ಆವಾಗ ನಾವು ಮಿನಾಕ್ಸಿಡಿಲನ್ನು ಬಳಸೋದು ನಿಲ್ಲಿಸಿದ್ರೆ ಹೇರ್ ಫಾಲ್ ಕಂಟಿನ್ಯೂ ಆಗಿ ಆಗೇ ಆಗುತ್ತೆ. ಆದರೆ ಕೆಲವು ಜನಕ್ಕೆ ಏನಿರುತ್ತೆ, ಟೆಂಪ್ರವರಿ ಹೇರ್ ಲಾಸ್ ಆಗಿರುತ್ತೆ. ಯಾವುದಾದ್ರೂ ಒಂದು ಬೇರೆ ರೋಗದಿಂದ, ಮೆಡಿಸಿನ ಸೈಡ್ ಎಫೆಕ್ಟಿಂದ, ಟ್ರೀಟ್ಮೆಂಟಿನ ಸೈಡ್ ಎಫೆಕ್ಟಿಂದ, ವೀಕ್ನೆಸ್ ಇಂದ, ಇದರಿಂದ ಏನಾದರೂ ನಮಗೆ ಹೇರ್ ಫಾಲ್ ಆಗಿತ್ತಂದ್ರೆ ಇದು ಟೆಂಪ್ರವರಿ ಹೇರ್ ಲಾಸ್. ಇದು ಜೆನೆಟಿಕಲ್ ಆಗಿ ವಂಶವಾಹಿನಿ ಸಮಸ್ಯೆಯಿಂದ ಆಗೋ ರೀತಿ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಾರಣದಿಂದ ಪರ್ಮನೆಂಟ್ ಆಗಿ ಹೇರ್ ಲಾಸ್ ಕಂಟಿನ್ಯೂ ಆಗ್ತಾನೆ ಹೋಗುತ್ತಲ್ಲ, ಆ ರೀತಿಯ ಕಾರಣ ಅಲ್ಲ. ಹಾಗಿದ್ದಾಗ ನಾವು ಮಿನಾಕ್ಸಿಡಿಲ್ ಅನ್ನು ಬಳಸೋದು ನಿಲ್ಲಿಸಿದ್ರು ಸಹ ಹೇರ್ ಫಾಲ್ ಆಗಲ್ಲ. ಆದರೆ ಬಹಳಷ್ಟು ಜನಕ್ಕೆ ಈ ರೀತಿ ಟೆಂಪ್ರವರಿ ಕಾರಣ ಇರಲ್ಲ. ಹಾಗಾಗಿ ನೀವು ಮಿನಾಕ್ಸಿಡಿಲ್ ಅನ್ನು ಬಳಸೋಕೆ ಶುರು ಮಾಡಿದ್ರೆ ಅದು ನಿಮಗೆ ಸೆಟ್ ಆಗಿದೆ ಅಂದರೆ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಯಾವ ರೀತಿ ಇದನ್ನು ನಾವು ಕಂಟಿನ್ಯೂ ಮಾಡಬೇಕು ಅದ್ರ ಬಗ್ಗೆ ಮಾತಾಡಿ ಸ್ನೇಹಿತರೆ. ಇದ್ರ ಜೊತೆ ಇನ್ನೊಂದು ವಿಷಯ ಏನಂದ್ರೆ, ಮಿನಾಕ್ಸಿಡಿಲ್ ಅನ್ನು ಸ್ಟಾಪ್ ಮಾಡಿದ ತಕ್ಷಣ ನಾವೇನ್ ಮಾಡ್ತೀವಿ, ಕೂದಲು ಬೆಳವಣಿಗೆಗೆ ಬೇಕಾದಂತ ಯಾವ್ಯಾವ ಮೆಡಿಸಿನ್ಸ್ಗಳನ್ನ ಅಂದ್ರೆ ಮಾತ್ರೆಗಳನ್ನ ಗುಳಿಗೆಗಳನ್ನ ತಗೊಂತಿರ್ತೀವಿ, ಅದನ್ನು ಸಹ ತಗೊಳ್ಳೋದು ನಿಲ್ಲಿಸ್ತೀವಿ. ಜೊತೆಗೆ ಕೂದಲನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಾವು ಏನು ಒಳ್ಳೆಯ ಶಾಂಪೂವನ್ನು ಬಳಸ್ತಿರ್ತೀವಿ ಅಥವಾ ಯಾವ ಯಾವ ಪದ್ಧತಿಗಳನ್ನು ಫಾಲೋ ಮಾಡ್ತಿರ್ತೀವಿ ಅವೆಲ್ಲವನ್ನೂ ಸಹ ಸ್ಟಾಪ್ ಮಾಡ್ತೀವಿ. ಆ ರೀತಿ ಮಾಡೋದ್ರಿಂದ ಇನ್ನೂ ವೇಗವಾಗಿ ಕೂದಲು ಉದುರೋದಾಗುತ್ತೆ. ಹಾಗಾಗಿ ಮಿನಾಕ್ಸಿಲನ್ನು ಸ್ಟಾಪ್ ಮಾಡಬೇಕು ಅಂತ ಆದರೂ ಸಹ ನೀವು ನಿಮ್ಮ ವೈದ್ಯರ ಹತ್ರ ಮಾತಾಡಿ ನಂತರ ಇದ್ರ ಜೊತೆ ಏನೇನನ್ನು ತಗೊಂತಿದ್ರಿ, ಅದೇನಾದರೂ ಫಿನಸ್ಟರಾಯ್ಡ್ ಆಗಿರಲಿ ಅಥವಾ ಟ್ಯಾಬ್ಲೆಟ್ಸ್ ಆಗಿರಲಿ ಅಥವಾ ಒಳ್ಳೆಯ ಶಾಂಪೂ ಆಗಿರಲಿ, ಅವು ಏನಿದ್ವು ಅವುಗಳನ್ನು ನೀವು ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಯಾವ್ಯಾವನ್ನು ಕಂಟಿನ್ಯೂ ಮಾಡಬೇಕು ಅಂತ ಕೇಳಿ ಆವಾಗ ಮಿನಾಕ್ಸಿಡಿಲನ್ನು ಸ್ಟಾಪ್ ಮಾಡಿದರೆ ಎಷ್ಟು ಹೇರ್ ಫಾಲ್ ಆಗಬೇಕು ಫಾಸ್ಟಾಗಿ ನಿಮಗೆ ಅಷ್ಟು ಹೇರ್ ಫಾಲ್ ಆಗಲ್ಲ. ಹಾಗಾಗಿ ಮಿನಾಕ್ಸಿಡಿಲನ್ನು ನೀವು ಸ್ಟಾಪ್ ಮಾಡಿದರೂ ಸಹ ಜೊತೆಗೆ ನೀವು ಏನನ್ನು ಮಾಡ್ಬೋದು, ನಾನು ಹೇಳ್ತಾ ಇರೋದು ಕೇವಲ ಔಷಧಿಯನ್ನು ತಗೊಳ್ಳೋದು ಅಷ್ಟೇ ಅಂತ ಅಲ್ಲ. ನಾನು ಬಹಳ ಸ್ಟ್ರಾಂಗ್ ಆಗಿ ನಂಬೋದೇನೆಂದರೆ ನೀವು ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿಕೊಳ್ಳಲೇಬೇಕು, ಜೊತೆಗೆ ತಲೆಯನ್ನು ಸ್ವಚ್ಛವಾಗಿಟ್ಕೋಬೇಕು, ಜೊತೆಗೆ ಹೀಟನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ಒಳ್ಳೆಯ ನೀರಿನಿಂದ ತಲೆ ಸ್ನಾನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರೋ ಯಾವುದಾದ್ರೂ ಒಂದು ವಸ್ತುವನ್ನು ಬಳಸಿ ನಾವು ಏನು ಟ್ರೀಟ್ಮೆಂಟ್ ಮಾಡ್ಕೊತೀವಿ ಅದು ಏನಾದರೂ ಸೆಟ್ ಆಯಿತು ಅಂದರೆ ಮಿನಾಕ್ಸಿಡಿಲ್ ಅಥವಾ ಬೇರೆ ಬೇರೆ ಟ್ರೀಟ್ಮೆಂಟನ್ನು ಬಿಟ್ಟರು ನಡೆಯುತ್ತೆ ಅಂತ ನನ್ನ ಅಭಿಪ್ರಾಯ. ಆದರೆ ಬಹಳಷ್ಟು ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾನು ಮಿನಾಕ್ಸಿಡಿಲ್ ಬಗ್ಗೆ ಉತ್ತರ ಕೊಡಬೇಕಂತ ಬಹಳಷ್ಟು ಜನ ಸ್ನೇಹಿತರು ಕೇಳಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಮಿನಾಕ್ಸಿಡಿಲ್ ಬಗ್ಗೆ ಹೆಚ್ಚು ಮಾತಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಬೇರೆ ಬೇರೆ ವಿಧಾನಗಳ ಬಗ್ಗೆ ಹೆಚ್ಚು ಹೇಳ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ನಾವು ಮಾತಾಡ್ತಿರೋದು ಮಿನಾಕ್ಸಿಡಿಲ್ ಬಗ್ಗೆ ಅಷ್ಟೇ. ಹಾಗಾಗಿ ನಾನು ನ್ಯಾಚುರಲ್ ಮೆಥಡ್ಸ್ಗಳ ಬಗ್ಗೆ ಹೆಚ್ಚು ಹೇಳ್ತಾ ಇಲ್ಲ, ಯಾಕಂದ್ರೆ ಒಂದು ವಿಷಯವನ್ನು ಮಾತಾಡ್ತಿದ್ದೀವಿ ಅಂದರೆ ಅದರಲ್ಲಿ ಬೇರೆ ಬೇರೆ ವಿಷಯವನ್ನು ಸೇರಿಸಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸ್ನೇಹಿತರೆ, ಇದ್ರ ನಂತರ ಮಿನಾಕ್ಸಿಡಿಲ್ಲಿಂದ ಹೆಚ್ಚು ಹೇರ್ ಫಾಲ್ ಆಗುತ್ತೆ ಮಿನಾಕ್ಸಿಡಿಲನ್ನು ಬಳಸೋದು ನಿಲ್ಲಿಸಿದ್ರೆ ಅನ್ನೋಂಥ ಬಹಳ ದೊಡ್ಡ ಕಂಪ್ಲೇಂಟ್ ಇದೆ. ಸ್ನೇಹಿತರೆ, ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಮಿನಾಕ್ಸಿಡಿಲ್ಲಿಂದ ಹೆಚ್ಚು ಹೇರ್ ಫಾಲ್ ಆಗಲ್ಲ, ಮಿನಾಕ್ಸಿಡಿಲ್ಲಿಂದ ಸೈಡ್ ಎಫೆಕ್ಟ್ ಆಗಿ ಹೇರ್ ಫಾಲ್ ಆಗಲ್ಲ. ಮಿನಾಕ್ಸಿಡಿಲ್ಲಿಂದ ನಮಗೆ ಯಾವ್ಯಾವ ಕೂದಲು ಹೊಸದಾಗಿ ಬೆಳೆಯೋದಕ್ಕೆ ಶುರುವಾಗಿತ್ತೋ, ವೀಕಾಗಿ ಉದುರಬೇಕಾದಂಥ ಸ್ಟೇಜ್ನಲ್ಲಿದ್ದಂಥ ಕೂದಲು ಮತ್ತೆ ಎನರ್ಜಿ ತಗೊಂಡು ಬಂದಿತ್ತೋ, ಜೊತೆಗೆ ಯಾವ ಕೂದಲು ಪೂರ್ತಿ ಉದುರೋ ಹಂತಕ್ಕೆ ಬಂದಿತ್ತು ಅಥವಾ ಅದರ ಆಯಸ್ಸು ಕಡಿಮೆ ಆಗಿತ್ತೋ ಅಂಥ ಕೂದಲುಗಳು ಮತ್ತೆ ಸ್ಟ್ರಾಂಗ್ ಆಗಿರ್ತಾವಲ್ಲ ಅವು ಉದುರ್ತವೆ. ಜೊತೆಗೆ ವೀಕಾಗಿ ತೆಳ್ಳಗಾದಂಥ ಕೂದಲು ಯಾವ್ಯಾವ ಮಿನಾಕ್ಸಿಡಿಲ್ಲಿಂದ ಸ್ಟ್ರಾಂಗ್ ಆಗಿದ್ವೋ ಆ ಕೂದಲುಗಳು ಉದುರ್ತವೆ. ಹಾಗಾಗಿ ಮಿನಾಕ್ಸಿಡಿಲ್ ಬಳಸಿ ನಮಗೆ 4 ತಿಂಗಳಿಗೂ ಅಥವಾ 6 ತಿಂಗಳಿಗೂ ರಿಸಲ್ಟ್ ಏನು ಬರುತ್ತೆ, ಆ ರಿಸಲ್ಟಿಂದ ಬಂದಿರುವಂಥ ಕೂದಲು ಸಹ ಉದುರೋಕೆ ಶುರುವಾಗ್ತವೆ. ಜೊತೆಗೆ ನ್ಯಾಚುರಲ್ ಆಗಿ ನಮಗೆ ಯಾವುದೇ ರೀತಿ ಔಷಧಿಯನ್ನು ಬಳಸದೇ ಇರೋದ್ರಿಂದ, ಯಾವುದೇ ರೀತಿ ಟ್ರೀಟ್ಮೆಂಟನ್ನು ನಾವು ಮಾಡದೇ ಇರೋದ್ರಿಂದ ಎಷ್ಟರ ಮಟ್ಟಿಗೆ ನಮ್ಮ ಕೂದಲು ಉದುರಬೇಕಿತ್ತೋ ಅವು ಸಹ ಉದುರೋಕೆ ಶುರುವಾಗ್ತವೆ. ಹಾಗಾಗಿ ನಮಗೆ ಡಬಲ್ ಆಗಿ ಹೇರ್ ಲಾಸ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಒಂದೇ ಸ್ನೇಹಿತರೆ, ಮಿನಾಕ್ಷಿಲಿಂದ ಬಂದಿರುವಂಥ ಕೂದಲು ಯಾವುದೋ ಕಾಲಕ್ಕೆ ಉದುರು ಹೋಗಬೇಕಾಗಿತ್ತು, ಆದರೆ ಅವು ಉದುರು ಹೋಗಿಲ್ಲ, ಅವು ಉದುರೋ ಬದಲಿ ಮತ್ತೆ ಬೆಳೀತಾ ಇದ್ದಾವೆ. ಯಾವುದರ ಬಲದಿಂದ ಬೆಳೀತಾ ಇದ್ದಾವೆ, ಈ ಮಿನಾಕ್ಸಿಡಿಲ್ಲಿಂದ ಬಲದಿಂದ ಬೆಳೀತಾ ಇದ್ದಾವೆ, ಅದ್ರ ಜೊತೆ ನಾವು ತಗೊಳ್ಳುವಂಥ ಮೆಡಿಸಿನ್ಗಳ ಬಲದಿಂದ ಅವು ಬೆಳೀತಾ ಇದ್ದಾವೆ. ಯಾವಾಗ ನಾವು ಮಿನಾಕ್ಸಿಡಿಲ್ಲನ್ನು ಮತ್ತು ಔಷಧಿಗಳನ್ನು ಎಲ್ಲದೂ ನಿಲ್ಲಿಸ್ತೀವಿ ಅವಾಗ ಮತ್ತೆ ಮಿನಾಕ್ಸಿಡಿಲಿನ್ ಪವರ್ ಮೇಲೆ, ಮೆಡಿಸಿನ್ ಪವರ್ ಮೇಲೆ ಇದ್ದಂಥವು ಅವಕ್ಕೆ ಸಿಗ್ತಾ ಇರೋಂಥ ಸಪೋರ್ಟ್ ಅಥವಾ ಪವರ್ ಸಿಕ್ಕಿಲ್ಲ ಅಂದಾಗ ಅವು ಉದುರ್ತವೆ. ನಮಗೇನಿಸುತ್ತೆ ಹೆಚ್ಚು ಹೇರ್ ಫಾಲ್ ಆಯಿತು ಅನಿಸುತ್ತೆ, ಆ ರೀತಿ ಅಲ್ಲ. ಮಿನಾಕ್ಸಿಡಿಲ್ಲಿಂದಾನೇ ಹೇರ್ ಫಾಲ್ ಹೆಚ್ಚಿಗೆ ಆಗಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಸ್ನೇಹಿತರೆ, ಯಾವ ಕಂಪನಿಯ ಮಿನಾಕ್ಸಿಡಿಲ್ ಬೆಸ್ಟ್ ಅಂತ ಬಹಳ ಜನ ಕೇಳ್ತೀರಿ. ಇಂಥ ಕಂಪನಿಯ ಮಿನಾಕ್ಸಿಡಿಲೇ ಬೆಸ್ಟ್ ಅಂತ ಹೇಳೋದು ಸರಿಯಲ್ಲ, ಯಾಕಂದ್ರೆ ಎಲ್ಲದರಲ್ಲಿರೋದು ಸಹ ಅದೇ ಮಿನಾಕ್ಸಿಡಿಲಿನ ಕಂಟೆಂಟ್.
ಆದರೆ ಮಿನಾಕ್ಸಿಡಿಲ್ ಜೊತೆ ಫಿನಾಸ್ಟೆರೈಡ್ ಸೇರಿರುತ್ತಲ್ಲ ಅಂತಹ ಔಷಧಿ ಅಥವಾ ಅಂತಹ ಮಿನಾಕ್ಸಿಡಿಲ್ ಅನ್ನುವಂತಹ ತಲೆಗೆ ಅಥವಾ ಚರ್ಮಕ್ಕೆ ಹಚ್ಚಿಕೊಳ್ಳುವಂತಹ ಆ ಔಷಧಿ ಬಹಳ ಎಫೆಕ್ಟಿವ್ ಇರುತ್ತೆ ಬೇರೆಯ ಕಾಂಬಿನೇಷನ್ಗಳಿಗಿಂತ. ಹಾಗಾಗಿ ಮಿನಾಕ್ಸಿಡಿಲ್ ಜೊತೆ ಫಿನಾಸ್ಟೆರೈಡ್ ಇರೋ ಅಂಥದ್ದು ಬಹಳ ಎಫೆಕ್ಟಿವ್ ಇರುತ್ತೆ. ಅದನ್ನು ಬಿಟ್ಟು ಕೆಲವು ಜನಕ್ಕೆ ಅದು ಸೆಟ್ ಆಗಿಲ್ಲ ಅಂದ್ರೆ ಬೇರೆ ಬೇರೆ ಕಾಂಬಿನೇಷನ್ಗಳು ಇರುವಂಥದ್ದು ಅಂದ್ರೆ ಮಿನಾಕ್ಸಿಡಿಲ್ ಜೊತೆ ಬೇರೆ ಬೇರೆ ವಸ್ತುಗಳು ಸೇರಿರುವಂತಹ ಮೆಡಿಸಿನ್ ಸಹ ಸಿಗ್ತವೆ. ಅದು ಬಹಳ ಎಫೆಕ್ಟಿವ್ ಆಗಿರುವಂಥದ್ದು ನಾನು ಕೇಳಿರೋ ಪ್ರಕಾರ ಮಿನಾಕ್ಸಿಡಿಲ್ ಜೊತೆ ಫಿನಾಸ್ಟೆರೈಡ್ ಇರುವಂಥದ್ದು. ಕೊನೆಯದಾಗಿ ಮಿನಾಕ್ಸಿಡಿಲ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ರೆ ಇನ್ಮೇಲೆ ನೀವು ಮತ್ತೆ ಮಿನಾಕ್ಸಿಡಿಲ್ ಅನ್ನು ಬಳಸೋಕೆ ಶುರು ಮಾಡ್ತೀರಾ ಅನ್ನೋಂಥ ಪ್ರಶ್ನೆ ನಿಮಗೆ ಬರ್ಬೋದು. ಸ್ನೇಹಿತರೆ, ನಾನು ಇನ್ನು ಮುಂದೆ ಮತ್ತೆ ಮಿನಾಕ್ಸಿಡಿಲ್ ಅನ್ನು ಬಳಸುವಂತಹ ಯೋಚನೆಯಲ್ಲಿ ಇಲ್ಲ. ಯಾಕಂದ್ರೆ ಮಿನಾಕ್ಸಿಡಿಲ್ ಅನ್ನು ನಾವು ಎಷ್ಟು ವರ್ಷಗಳವರೆಗೆ ಬಳಸ್ತಾ ಹೋದರೂ ಸಹ ಒಂದು ವರ್ಷ ಅಥವಾ ಎರಡು ವರ್ಷ ಅಥವಾ ಮೂರು ವರ್ಷ ಬಳಸಿದ್ರೆ ಎರಡು ಮೂರು ವರ್ಷಗಳ ನಂತರ ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಮಗೆ 5%ಗೆ ಎಷ್ಟು ರಿಸಲ್ಟ್ ಬರ್ತಾ ಇತ್ತೋ ಅಷ್ಟು ರಿಸಲ್ಟ್ ಅನ್ನು ಪಡ್ಕೊಳ್ಳೋದಕ್ಕೆ 7.5% ಮಿನಾಕ್ಸಿಡಿಲ್ ಇರುವಂತದ್ದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಮಿನಾಕ್ಸಿಡಿಲ್ ಇರುವಂತಹ ಒಂದು ಔಷಧಿಯನ್ನು ಬಳಸಬೇಕಾಗುತ್ತೆ. 7.5% ಅಥವಾ 10% ಅಥವಾ 12.5% ಈ ರೀತಿ ಬಳಸಬೇಕಾಗುತ್ತೆ. ಹಾಗಾಗಿ ಮಿನಾಕ್ಸಿಡಿಲ್ ನೀವು ಕೂದಲು ಉದುರೋ ಸಮಸ್ಯೆಯನ್ನು ಎದುರಿಸ್ತಿದ್ದೀರಿ ಅಂದರೆ ನಿಮಗೆ ತಕ್ಷಣಕ್ಕೆ ರಿಸಲ್ಟ್ ಆದಷ್ಟು ಬೇಗ ಬರಬೇಕಂದ್ರೆ ಮಿನಾಕ್ಸಿಡಿಲ್ ಅದ್ರ ಜೊತೆ ಫಿನಾಸ್ಟೆರೈಡ್ ಜೊತೆಗೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಇವುಗಳನ್ನು ನಿಮ್ಮ ವೈದ್ಯರು ನಿಮಗೆ ಪ್ರಿಸ್ಕ್ರೈಬ್ ಮಾಡುವಂಥದ್ದು ಬಹಳ ಸಹಜ. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ನಾವು ವೈದ್ಯರ ಹತ್ರ ಹೋದಾಗ ನಮಗೆ ಈ ಮಿನಾಕ್ಸಿಡಿಲ್ ಫಿನಾಸ್ಟೆರೈಡ್ ಮತ್ತು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಮತ್ತು ಹೇರ್ ಫಾಲ್ ಆಗೋದಕ್ಕೆ ಮುಖ್ಯವಾದಂಥ ಇನ್ನೊಂದು ಕಾರಣ ಡ್ಯಾಂಡ್ರಫ್ ಆಗುತ್ತಲ್ಲ ಅದರಿಂದ ಸಹ ಆಗುವಂಥ ಹೇರ್ ಫಾಲನ್ನು ಅವಾಯ್ಡ್ ಮಾಡೋದಕ್ಕೆ ಕೊಡುವಂಥ ಆ್ಯಂಟಿ ಡ್ಯಾಂಡ್ರಫ್ ಶಾಂಪುಗಳು ಇವುಗಳನ್ನು ವೈದ್ಯರು ಕೊಡ್ತಾರೆ. ನಾನು ಹೇಳ್ತಿದ್ದೀನಿ ಏನು ಹೇಳಿದೆ ಅದನ್ನು ಬಳಸ್ರಿ ಅಂತ ಅಲ್ಲ, ವೈದ್ಯರ ಹತ್ರ ಹೋದಾಗ ಈ ರೀತಿ ಚಿಕಿತ್ಸೆಯನ್ನು ಕೊಡ್ತಾರೆ. ನಾನು ಹೇಳೋದೇನೆಂದರೆ ನೀವು ಕೂದಲುದ್ರ ಸಮಸ್ಯೆಯನ್ನು ಎದುರ್ತಿದ್ರೆ ಅಂದರೆ ಮೊದಲು ವೈದ್ಯರ ಹತ್ರ ಹೋಗಿ ನಿಮಗೆ ಬೇಕಾದಂಥ ಚಿಕಿತ್ಸೆಯನ್ನು ಶುರು ಮಾಡಿ. ಮೆಡಿಸಿನ್ಗಳಿಂದ ಆಗಿದ್ರೆ ಈ ಮಿನಾಕ್ಸಿಡಿಲ್ ಫಿನಾಸ್ಟೆರೈಡ್ ಮತ್ತು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಮತ್ತು ಡ್ಯಾಂಡ್ರಫ್ ಅವಾಯ್ಡ್ ಮಾಡುವಂಥ ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಇವುಗಳಿಂದನಾದರೂ ನೀವು ಟ್ರೀಟ್ಮೆಂಟನ್ನು ಶುರು ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ PRP PRFM ಈ ರೀತಿಯ ಟ್ರೀಟ್ಮೆಂಟ್ಗಳಿರ್ತವೆ, ಮೀಸೋಥೆರಪಿ ಲೇಸರ್ ಲೈಟ್ ಥೆರಪಿ ಈ ರೀತಿ ಎಲ್ಲ ಟ್ರೀಟ್ಮೆಂಟ್ಗಳಿರ್ತವೆ, ನಿಮಗೆ ಬೇಕಾದಂಥ ಟ್ರೀಟ್ಮೆಂಟನ್ನು ಶುರು ಮಾಡಿ. ಆದರೆ ಒಂದು ವಿಷಯ ಸ್ನೇಹಿತರೆ, ಕೂದಲು ಉದುರೋ ಸಮಸ್ಯೆಯನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ನಿಮ್ಮ ತಲೆಯಲ್ಲಿ ವೀಕ್ ಆಗಿರುವಂಥ ಕೂದಲು ಏನಾದರೂ ಇತ್ತು ಅಂದರೆ ಆ ಕೂದಲುಗಳನ್ನು ನೀವು ಔಷಧಿಗಳನ್ನು ಬಳಸಿ ಸ್ಟ್ರಾಂಗ್ ಮಾಡ್ಕೊಳ್ಬೋದು. ಆ ಕೂದಲುಗಳು ಸಂಪೂರ್ಣವಾಗಿ ಉದುರಬಹುದು ಅಂದರೆ ಯಾವುದೇ ಮೆಡಿಸಿನ್ ಯಾವುದೇ ಟ್ರೀಟ್ಮೆಂಟ್ ವರ್ಕೌಟ್ ಆಗಲ್ಲ, ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಬೇಕಾಗುತ್ತೆ ಈಗಿರುವಂತಹ ಮಾಹಿತಿಯ ಪ್ರಕಾರ. ಅರ್ಥಾತ್ ಸ್ನೇಹಿತರೆ, ಜೊತೆಗೆ ಮಿನಾಕ್ಸಿಡಿಲ್ ಯಾವ ಭಾಗದಲ್ಲಿ ಬಹಳ ಎಫೆಕ್ಟಿವ್ ಇರುತ್ತೆ ಅಂತ ಬಹಳ ಜನ ಕೇಳ್ತಾರೆ. ಯಾವ ಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ, ಫುಲ್ ಮುಂದಿನ ಭಾಗದಲ್ಲಿ ಆಗೋದಿಲ್ಲ, ಬಹಳ ಇದರ ಎಫೆಕ್ಟ್ ಇರೋದು ಬಹಳ ಕಡಿಮೆ. ಆದರೆ ಈ ಭಾಗದಲ್ಲಿ ಮಿನಾಕ್ಸಿಡಿಲ್ನ ಎಫೆಕ್ಟ್ ಸ್ವಲ್ಪ ಹೆಚ್ಚಿರುತ್ತೆ. ಈ ಭಾಗದಲ್ಲಿ ತೆಳ್ಳಗಿರೋಂಥ ಕೂದಲಿನ ತಂದರೆ ಅವುಗಳನ್ನು ಸ್ಟ್ರಾಂಗ್ ಮಾಡೋದು ಜೊತೆಗೆ ಕೂದಲಿನ ಥಿಕ್ನೆಸ್ಸನ್ನು ಹೆಚ್ಚು ಮಾಡೋದು, ಇಂಥ ಅದ್ಭುತವಾದಂಥ ಕೆಲಸವನ್ನು ಸಹ ಮಿನಾಕ್ಸಿಡಿಲ್ ಮಾಡುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಿನಾಕ್ಸಿಡಿಲ್ ಬಗ್ಗೆ ನಾವು ಕೊಟ್ಟಿರುವಂಥ ಮಾಹಿತಿ ಸಂಪೂರ್ಣ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಯಾವುದಾದ್ರೂ ಒಂದು ಹೇಳಿದಂಥ ವಿಚಾರ ನಿಮಗೆ ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಬೇಕು ಅಂತ ಅನಿಸಿದ್ರು ಸಹ, ಅಥವಾ ನಿಮಗೆ ಮಿನಾಕ್ಸಿಡಿಲ್ ಬಗ್ಗೆ ಅಥವಾ ಬೇರೆ ಯಾವುದೇ ಚಿಕಿತ್ಸೆ ಬಗ್ಗೆ ಇರುವಂತಹ ಯಾವುದೇ ಔಷಧಿಯ ಬಗ್ಗೆ ಇರುವಂತಹ ಮಾಹಿತಿ ನಮ್ಮ ಕೂದಲುದ್ರ ಸಮಸ್ಯೆ ರಿಲೇಟೆಡ್ ಇರುವಂಥದ್ದು ಯಾವುದೇ ಬೇಕಾಗಿದ್ರು ಸಹ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್, ಇದರಲ್ಲಿ 8ನೇ ತರಗತಿ 9ನೇ ತರಗತಿ ಮತ್ತು 10ನೇ ತರಗತಿ ಓದುತ್ತಿರುವಂತಹ ಸ್ಟೇಟ್ ಮತ್ತು CBSE ಸಿಲೆಬಸ್ನಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಅನುಕೂಲ ಆಗುವಂಥ ಭಾಳಷ್ಟು ವಿಡಿಯೋಗಳಿದ್ದಾವೆ. 9ನೇ ಮತ್ತು 10ನೇ ತರಗತಿ ಓದ್ತಿರುವಂಥ ಮಕ್ಕಳಿಗೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್, ಇದು ಸ್ಟೇಟ್ ಆಗಿದ್ದರೂ ಆಗಿರಲಿ CBSE ಆದರೂ ಆಗಿರಲಿ ಇಬ್ಬರಿಗೂ ಸಹ ಸೇಮ್ ಇದೆ ಅಂತ ಮಕ್ಕಳಿಗೆ ಬಹಳ ಅಂದರೆ ಬಹಳ ಯೂಸ್ಫುಲ್ ಆಗುವಂತಹ ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ಗಳನ್ನು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ಅವುಗಳ ಉಪಯೋಗವನ್ನು ಸಹ ಪಡ್ಕೊಳ್ಳಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.